ಲೋಕಸಭಾ ಚುನಾವಣೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ ಮಹತ್ವವನ್ನ ಪಡೆದುಕೊಂಡಿತ್ತು. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡಿಸಿದ್ದಾರೆ. 59:15 ಬಜೆಟ್ ಅನ್ನ ಮಂಡಿಸಿ ಮುಕ್ತಾಯಗೊಳಿಸಿರುವಂತದ್ದು. ಕೆಲವೊಂದಿಷ್ಟು ಬಜೆಟ್ ನಲ್ಲಿ ಪ್ರಮುಖವಾಗಿ ಘೋಷಣೆಯನ್ನ ಮಾಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದಂತಹ ಬಜೆಟ್ ನಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿವೆ ಅನ್ನೋದನ್ನ ನೋಡ್ತಾ ಹೋದ್ರೆ, ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ ಗಾತ್ರ 47.66 ಲಕ್ಷ ಕೋಟಿ ರೂಪಾಯಿ. ತೆರಿಗೆ ವಿನಾಯಿತಿಯನ್ನ 7 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನ ಕೊಡಲಾಗಿರುವಂತದ್ದು. ಹಾಗೆ ನೇರ ಮತ್ತು ಪರೋಕ್ಷ ತೆರಿಗೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮೊದಲಿಗೆ ಯಾವ ರೀತಿ ತೆರಿಗೆಯನ್ನ ಕಟ್ತಾ ಇದ್ರು ಅದೇ ರೀತಿಯಲ್ಲಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು ರೈಲ್ವೆ ಇಲಾಖೆಗೂ ಕೂಡ ಇದೇ ವೇಳೆ ಬೂಸ್ಟರ್ ಡೋಸ್ ಅನ್ನ ಕೊಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಧ್ಯಂತರ ಬಜೆಟ್ ಅನ್ನ ಮಂಡಿಸಿರುವಂತದ್ದು. ಹಾಗಾಗಿ ಲೋಕಸಭಾ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಒಂದು ರೀತಿಯ ಕುತೂಹಲ ಇತ್ತು, ಯಾವ ರೀತಿಯ ಬಜೆಟ್ ನಲ್ಲಿ ಯಾವ್ಯಾವ ಅಂಶಗಳನ್ನ ಘೋಷಣೆ ಮಾಡ್ತಾರೆ, ಯಾವ್ಯಾವುದಕ್ಕೆ ಪ್ರಮುಖವಾಗಿ ಹಣವನ್ನ ಕಾಯ್ದಿರಿಸ್ತಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಈಗಾಗಲೇ ಬಜೆಟ್ ಮಂಡನೆ ಆಗಿರುವಂತದ್ದು. ರೈಲ್ವೆ ಇಲಾಖೆಗೂ ಕೂಡ ಬೂಸ್ಟರ್ ಡೋಸ್ ಅನ್ನ ನೀಡಲಾಗಿದೆ. 40,000 ಸಾಮಾನ್ಯ ಭೋಗಿಗಳು ಹಾಗೆ ವಂದೇ ಭಾರತದ ಮಾದರಿಯಲ್ಲಿ ಅಭಿವೃದ್ಧಿ ಏನ ಮಾಡಲಾಗುತ್ತೆ. ಜೊತೆಗೆ ಉಡಾನ್ ಯೋಜನೆ ಟೈರ್ 1 ಮತ್ತು ಟೈರ್ 2 ನಗರಗಳಿಗೂ ಈ ಒಂದು ಯೋಜನೆ ವಿಸ್ತರಣೆಯಾಗಲಿದೆ. ಹಾಗೆ ಆರೋಗ್ಯ ಯೋಜನೆಗೂ ಕೂಡ ಕೆಲವೊಂದಿಷ್ಟು ಪ್ರಮುಖವಾಗಿ ಹಣವನ್ನ ಕಾಯ್ದಿರಿಸಿರುವಂತದ್ದು. ಅಂಗನವಾಡಿ ಹಾಗೆ ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ ಯೋಜನೆಯನ್ನು ವಿಸ್ತರಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಯಡಿ ನಿರ್ಮಿಸಲಾಗ್ತಿರುವಂತಹ 3 ಕೋಟಿ ಮನೆ ಸದ್ಯದಲ್ಲೇ ಪೂರ್ಣಗೊಳ್ಳಲಿದೆ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಇನ್ನೂ 2 ಕೋಟಿ ಮನೆಗಳ ನಿರ್ಮಾಣದ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ ಅಂತ ಹೇಳಿ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತದ್ದು. ಇನ್ನು 3 ಆರ್ಥಿಕ ರೈಲ್ವೆ ಕಾರಿಡಾರ್ ನಿರ್ಮಾಣಕ್ಕೂ ಕೂಡ ಒತ್ತು ಕೊಡಲಾಗಿದೆ. ಬಹುಮಾದರಿ ಸಂಪರ್ಕ ಕಲ್ಪಿಸುವಂತಹ ಪಿಎಂ ಗತಿ ಶಕ್ತಿ ಕಾರಿಡಾರ್ ಅಡಿಯಲ್ಲಿ ಖನಿಜ ಶಕ್ತಿ ಮತ್ತು ಸಿಮೆಂಟ್ ಕಾರಿಡಾರ್, ಹಾಗೆ ಅಧಿಕ ಸಂಚಾರ ಸಾಂದ್ರತೆಯ ಕಾರಿಡಾರ್, ಹಾಗೆ ಪೋರ್ಟ್ ಕನೆಕ್ಟಿವಿಟಿ ಕಾರಿಡಾರ್ ಕಾರ್ಯಕ್ರಮಕ್ಕೂ ಕೂಡ ಹಣವನ್ನ ಕಾಯ್ದಿರಿಸಲಾಗಿರುವಂತದ್ದು. ಇನ್ನು ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಈ ಒಂದು ಬಜೆಟ್ನಲ್ಲಿ ಕೊಡುಗೆಯನ್ನು ಕೊಡಲಾಗಿದೆ. ಆಯುಷ್ಮಾನ್ ಯೋಜನೆಯಡಿಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಈ ಸ್ಕೀಮ್ನ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. ಇನ್ನು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಮಹಿಳಾ ಉದ್ಯಮಿಗಳಿಗೆ 43 ಕೋಟಿ ರೂಪಾಯಿ ಸಾಲವನ್ನು ಕೊಡಲಾಗುತ್ತೆ. 9-14 ವರ್ಷದ ಒಳಗಿನ ಬಾಲಕಿಯರಿಗೆ ಸರ್ವೈಕಲ್ ಕ್ಯಾನ್ಸರ್ ಲಸಿಕೆಗೆ ಸರ್ಕಾರ ಉತ್ತೇಜನವನ್ನ ಕೊಡ್ತಾ ಇರುವಂತದ್ದು. ಹೆಚ್ಚು ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಗೂ ಕೂಡ ಈ ವೇಳೆ ಚಿಂತನೆಯನ್ನ ಮಾಡಲಾಗಿರುವಂತದ್ದು. ಜೊತೆಗೆ ಹೈನುಗಾರಿಕೆ ಉತ್ತೇಜನ ನೀಡೋದಕ್ಕೂ ಕೂಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಮೀನುಗಾರಿಕೆಗೂ ಕೂಡ ಈ ಬಜೆಟ್ ನಲ್ಲಿ ಹಣವನ್ನ ಕಾಯ್ದಿರಿಸಿರುವಂತದ್ದು. ಮತ್ಸ್ಯ ಸಂಪದ ಯೋಜನೆಯ ಪರಿಣಾಮಕಾರಿಯಾಗಿ ಜಾರಿಗೆ ತರುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಮತ್ಸ್ಯ ಸಂಪದ ಮೂಲಕ ಮೀನುಗಾರಿಕೆಗೆ ಉತ್ತೇಜನೆಯನ್ನ ಕೊಡುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಈಗಾಗಲೇ ಮತ್ಸ್ಯ ಸಂಪದದಿಂದ 55 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯನ್ನ ಹೊಂದಲಾಗಿದೆ. ಬಡತನ ನಿರ್ಮೂಲನೆ ಗುರಿ, 10 ವರ್ಷಗಳಲ್ಲಿ 25 ಕೋಟಿ ಮಂದಿ ಬಡತನ ಮುಕ್ತವಾಗಿದ್ದಾರೆ. ಫಲಾನುಭವಿಗಳಿಗೆ 344 ಲಕ್ಷ ಕೋಟಿ ನೇರ ಸಂದಾಯವನ್ನ ಮಾಡಲಾಗುತ್ತೆ. ಡಿಬಿಟಿಯಿಂದ ಹಣದ ಸೋರಿಕೆ ಸಂಪೂರ್ಣ ತಡೆ ಮಾಡಲಾಗುತ್ತೆ. ಇನ್ನು 78 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣಕಾಸಿನ ಸಹಾಯವನ್ನ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ.
ಪಿಎಂ ಜನಮನ ಯೋಜನೆ ಬುಡಕಟ್ಟು ಜನರಿಗೂ ಕೂಡ ತಲುಪಲಿದೆ. ಇನ್ನು ಈ ಒಂದು ಬಜೆಟ್ನಲ್ಲಿ ಮಹಿಳಾ ಸಬಲೀಕರಣಕ್ಕೂ ಕೂಡ ಒತ್ತು ಕೊಡಲಾಗಿದೆ. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಲಖಪತಿ ದೀದಿ ಯೋಜನೆಯನ್ನ ಕೇಂದ್ರ ಸರ್ಕಾರದಿಂದ ಜಾರಿ ಮಾಡಲಾಗಿದೆ. ಮಹಿಳೆಯರಿಗೆ 34 ಕೋಟಿ ಮುದ್ರಾ ಸಾಲ. ತ್ರಿವಳಿ ತಲಾಖ್ ನಿಷೇಧ, ಮಹಿಳೆಯರಿಗೆ ಮೀಸಲಾತಿ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಉದ್ಯಮಕ್ಕೆ ನೆರವು, ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಕ್ಕೂ ಕೂಡ ಒತ್ತನ್ನ ಕೊಡಲಾಗಿದೆ. ದೇಶದ ಎಲ್ಲಾ ಭಾಗಗಳಿಗೂ ಆರ್ಥಿಕತೆ ಅಭಿವೃದ್ಧಿಗೆ ಸಾಥ್ ಕೊಡೋದಾಗಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ ವೇಳೆ ಹೇಳಿದ್ದಾರೆ. ಇನ್ನು ರೈತರ ಶ್ರೇಯೋಭಿವೃದ್ಧಿಯ ಕುರಿತಾಗಿಯೂ ಕೂಡ ಈ ಒಂದು ಬಜೆಟ್ನಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಎಣ್ಣೆ ಬೀಜಗಳಲ್ಲಿ ಆತ್ಮನಿರ್ಭರತೆಗಾಗಿ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಹೈನುಗಾರಿಕೆ ರೈತರಿಗೆ ಹಾಲು ಹೆಚ್ಚಳಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ. ಡೇರಿಗಳಿಗೆ ಮೂಲಭೂತ ಸೌಕರ್ಯಗಳ ಹೆಚ್ಚಳಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ಒಂದೊಂದು ಕ್ಷೇತ್ರಕ್ಕೂ ಕೂಡ ಬಜೆಟ್ನಲ್ಲಿ ಇಂತಿಷ್ಟು ಹಣವನ್ನು ಕಾಯ್ದಿರಿಸಲಾಗಿದೆ. ಜನಪ್ರಿಯ ಬಜೆಟ್ ಅಲ್ಲದೆ ಹೋದರೂ ಕೂಡ ಬಜೆಟ್ನಲ್ಲಿ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಲಾಗಿದೆ. ಎರಡ್ ಸಾವಿರದ 2024-25 ಹಣಕಾಸು ವರ್ಷದ ಮಧ್ಯಂತರ ಬಜೆಟ್ ಅನ್ನ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಬಜೆಟ್ ಭಾಷಣ 59:15 ಮುಕ್ತಾಯವಾಗಿರುವಂಥದ್ದು. 11 ಗಂಟೆಗೆ ಪ್ರಾರಂಭವಾಗಿದ್ದಂತಹ ಬಜೆಟ್ ಮುಕ್ತಾಯವಾಗಿದೆ. ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಈಗಾಗಲೇ ಬಜೆಟ್ನಲ್ಲಿ ಹಣವನ್ನ ಕಾಯ್ದಿರಿಸಲಾಗಿರುವಂಥದ್ದು. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಲಖಪತ್ ದೀದಿ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. 3 ಕೋಟಿ ಮಹಿಳೆಯರನ್ನ ಲಕ್ಷಾಧಿಪತಿಗಳಾಗಿ ಮಾಡುವಂತ ಯೋಜನೆ ಇದು. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಲಖಪತಿ ದೀದಿ ಯೋಜನೆ. ಇನ್ನು ಮಹಿಳಾ ಸ್ವಾವಲಂಬಿ ಆಗೋದಕ್ಕೆ ಕೂಡ ಕೆಲವೊಂದಿಷ್ಟು ಯೋಜನೆಯನ್ನ ರೂಪಿಸಲಾಗಿದೆ. ಮಹಿಳೆಯರಿಗೆ 34 ಕೋಟಿ ಮುದ್ರಾ ಸಾಲವನ್ನ ಕೊಡಲಾಗುತ್ತೆ. ಹಾಗೆ ಆಯುಷ್ಮಾನ್ ಯೋಜನೆಯಡಿ ಕೆಲವೊಂದಿಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮಹತ್ವದ ನಿರ್ಧಾರ ಅಂತ ಹೇಳ್ಬೋದು. ಆಯುಷ್ಮಾನ್ ಸ್ಕೀಮ್ ಅನ್ನ ವಿಸ್ತರಣೆ ಮಾಡಲಾಗಿದೆ. ರೈತರಿಗೂ ಕೂಡ ನಮೋ ಬಜೆಟ್ ನಲ್ಲಿ ಆಫರ್ ಅನ್ನ ಕೊಡಲಾಗಿದೆ. ಬಂಪರ್ ಆಫರ್ ಅಂತ ಹೇಳದೇ ಇದ್ರು ಕೂಡ ಕೆಲವೊಂದಿಷ್ಟು ಆಫರ್ ಅನ್ನ ನೀಡಲಾಗಿದೆ. ಎಣ್ಣೆ ಬೀಜಗಳಲ್ಲಿ ಆತ್ಮನಿರ್ಭರತೆಗಾಗಿ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಹೈನುಗಾರಿಕೆ ರೈತರಿಗೆ ಹಾಲು ಹೆಚ್ಚಳಕ್ಕೆ ಯೋಜನೆಯನ್ನ ರೂಪಿಸಲಾಗಿರುವಂಥದ್ದು. ಡೇರಿಗಳಿಗೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಕಡಿಮೆ ಅಥವಾ ಶೂನ್ಯ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ, 1 ಲಕ್ಷ ಕೋಟಿ ರೂಪಾಯಿ ಸಾಲ ನೀಡುವಂತಹ ಯೋಜನೆಯನ್ನ ರೈತರ ಶ್ರೇಯೋಭಿವೃದ್ಧಿ ಯೋಜನೆಯಡಿಯಲ್ಲಿ ಮಾಡಲಾಗ್ತಾ ಇದೆ. 4 ಕೋಟಿ ರೈತರಿಗೆ ಪಿಎಂ ಫಸಲ್ ಬಿಮಾ ಯೋಜನೆ. 1269 ಇ ಮಾರ್ಕೆಟ್ಗಳ ಮೂಲಕ ರೈತರಿಗೆ ಸಹಾಯ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಮಹತ್ವದ ಘೋಷಣೆ ಮಾಡಿರುವಂಥದ್ದು. ರೈತರಿಗೆ ಆಧುನಿಕ ತಂತ್ರಜ್ಞಾನದ ಸಹಾಯಕ್ಕೆ ಮೊದಲು ಆದ್ಯತೆಯನ್ನ ಕೊಡಲಾಗ್ತಾ ಇದೆ. ನ್ಯಾನೋ ಯೂರಿಯಾ ಎಲ್ಲಾ ವಲಯಗಳಿಗೂ ವಿಸ್ತರಣೆಯನ್ನ ಮಾಡಲಾಗ್ತಾ ಇದೆ. ಗ್ರಾಮೀಣ ಅಭಿವೃದ್ಧಿಯಲ್ಲೂ ಕೂಡ ಗ್ರಾಮಗಳ ಅಭಿವೃದ್ಧಿಗೆ ಕೆಲವೊಂದಿಷ್ಟು ಯೋಜನೆಗಳನ್ನ ರೂಪಿಸಿಕೊಳ್ಳಲಾಗಿದೆ. ಅದಕ್ಕೂ ಇಂತಿಷ್ಟು ಹಣವನ್ನ ಕಾಯ್ದಿರಿಸಲಾಗಿದೆ. ಜಿಲ್ಲೆಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ವಿಶೇಷ ಒತ್ತು ಕೊಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಪಿಎಂ ಆವಾಸ್ ಯೋಜನೆಗೆ ಮಹತ್ವವನ್ನ ಕೊಟ್ಟಿರುವಂಥದ್ದು. ಗ್ರಾಮೀಣ ಭಾಗದಲ್ಲಿ 3 ಕೋಟಿ ಮನೆಗಳ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ. ಈಗಾಗಲೇ 1 ಕೋಟಿ ಮನೆಗಳ ಮೇಲೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಹಾಗೆ ಮಧ್ಯಮ ವರ್ಗಕ್ಕೆ ವಸತಿ ಯೋಜನೆಗಳ ಮೂಲಕ ಮನೆಯನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡಲಾಗುತ್ತೆ ಅಂತ ಹೇಳಿ
ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಹೆಚ್ಚು ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಗೂ ಕೂಡ ಒತ್ತು ಕೊಡಲಾಗಿರುವಂಥದ್ದು. ಇನ್ನು ಆಯುಷ್ಮಾನ್ ಆರೋಗ್ಯ ಯೋಜನೆಯಡಿಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಲಸಿಕೆಗೆ ಸರ್ಕಾರ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ಆರೋಗ್ಯ ಸುರಕ್ಷತೆಗಾಗಿ ಈ ಒಂದು ಬಜೆಟ್ನಲ್ಲಿ ಯೋಜನೆಯನ್ನು ರೂಪಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಅಂಗನವಾಡಿಗಳ ಅಭಿವೃದ್ಧಿ ಆಗಿರ್ಬೋದು, ಗ್ರಾಮೀಣ ಲಸಿಕಾಕರಣ, ಹಾಗೆ ಆಯುಷ್ಮಾನ್ ಭಾರತದ ಮೂಲಕ ಆರೋಗ್ಯ ವಿಮೆ ಯೋಜನೆಯನ್ನು ತರಲಾಗುತ್ತೆ. ಹಾಗೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಹಾಗೆ ಸಹಾಯಕಿಯರಿಗೂ ಕೂಡ ಆಯುಷ್ಮಾನ್ ಯೋಜನೆಯ ವಿಮೆ ವಿಸ್ತರಣೆಯಾಗುತ್ತೆ. ಇನ್ನು ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ ಪೂರ್ವ ಭಾರತ ಅಭಿವೃದ್ಧಿಗೆ ವಿಶೇಷ ಒತ್ತನ್ನು ಕೊಡಲಾಗಿದೆ. ಪಿಎಂ ಆವಾಸ್ ಯೋಜನೆಯಡಿ 3 ಕೋಟಿ ಮನೆ ನಿರ್ಮಾಣದ ಗುರಿಯನ್ನು ನಿರ್ಮಲಾ ಸೀತಾರಾಮನ್ ಅವರು ಇದೇ ವೇಳೆ ಘೋಷಿಸಿದ್ದಾರೆ. ಮುಂದಿನ 5 ವರ್ಷದಲ್ಲಿ 3 ಕೋಟಿ ಹೊಸ ಮನೆಗಳ ನಿರ್ಮಾಣಕ್ಕೆ ಒತ್ತು ಕೊಡಲಾಗಿದೆ.